ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿ ಬಂಧುಗಳೇ ರಾಜ್ಯಶಾಸ್ತ್ರದ ಅರ್ಥ ವ್ಯಾಖ್ಯೆ ಸ್ವರೂಪ ತಿಳಿದುಕೊಂಡ ನಂತರ ರಾಜ್ಯಶಾಸ್ತ್ರದ ವ್ಯಾಪ್ತಿ ತಿಳಿದುಕೊಳ್ತಕ್ಕಂಥದ್ದು ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆ ಒಳಗೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಕುರಿತಂತೆ ಈ ಒಂದು ವಿಡಿಯೋನಲ್ಲಿ ನಾನು ಚರ್ಚಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ತಿಳಿದುಕೊಳ್ಳೋದಕ್ಕಿಂತ ಮೊದಲು ವ್ಯಾಪ್ತಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ ವ್ಯಾಪ್ತಿ ಅನ್ನೋ ಪದ ಏನಪ್ಪ ಸೂಚಿಸುತ್ತೆ ಅಂತ ಕೇಳಿದ್ರೆ ಒಂದು ಅಧ್ಯಯನ ವಿಷಯ ಒಂದು ಅಧ್ಯಯನ ವಿಷಯ ಒಳಗೊಂಡಿರ್ತಕ್ಕಂತಹ ವಿಷಯ ವಸ್ತುಗಳನ್ನ ವ್ಯಾಪ್ತಿ ಅನ್ನೋ ಪದ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತದೆ ಅಂದ್ರೆ ಪದಶಃ ವ್ಯಾಪ್ತಿ ಅಂತಂದ್ರೆ ಸೀಮೆ ಗಡಿ ಮೇರೆ ಎಲ್ಲೆ ಅಂತ ಆಗತ್ತೆ ಒಂದು ಅಧ್ಯಯನ ವಿಷಯದ ವ್ಯಾಪ್ತಿ ಅಂತಂದ್ರೆ ಆ ವಿಷಯ ಅಧ್ಯಯನ ನಡೆಸ್ತಕ್ಕಂತಹದ ಸಂದರ್ಭದಲ್ಲಿ ಒಳಗೊಳ್ತಕ್ಕಂತಹ ವಿಷಯ ವಸ್ತುಗಳು ಏನೇನಿದಾವೆ ಅವುಗಳನ್ನು ಸೂಚಿಸಲಿಕ್ಕೆ ಅಧ್ಯಯನ ವ್ಯಾಪ್ತಿ ವಿಷಯದ ಪರ್ಟಿಕ್ಯುಲರ್ ವಿಷಯದ ಅಧ್ಯಯನ ವ್ಯಾಪ್ತಿ ಅಂತ ಕರಿತೇವೆ ಸಮಾಜಶಾಸ್ತ್ರವನ್ನು ತೆಗೆದುಕೊಂಡ್ರೆ ಸಮಾಜಶಾಸ್ತ್ರದ ವ್ಯಾಪ್ತಿಯಲ್ಲಿ ಸಾಮಾಜಿಕ ಸಂಸ್ಥೆಗಳು ಸಾಮಾಜಿಕ ಚಟುವಟಿಕೆಗಳು ಸೇರಿಕೊಳ್ತವೆ ಅರ್ಥಶಾಸ್ತ್ರದ ವ್ಯಾಪ್ತಿ ಆರ್ಥಿಕ ವ್ಯವಹಾರಗಳನ್ನು ಆರ್ಥಿಕ ಚಟುವಟಿಕೆಗಳನ್ನ ಒಳಗೊಂಡಂತೆ ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿ ಮಾನವನ ರಾಜಕೀಯ ಜೀವನದ ವಿವಿಧ ಮಜಲುಗಳನ್ನು ಒಳಗೊಳ್ತಕ್ಕಂತಹ ಕೆಲಸವನ್ನು ಮಾಡ್ತದೆ ಅದನ್ನು ನಿಖರವಾಗಿ ರಾಜ್ಯಶಾಸ್ತ್ರದ ವ್ಯಾಪ್ತಿ ಒಳಗೊಳ್ತಕ್ಕಂತಹ ಅಧ್ಯಯನದ ವಿಷಯ ವಸ್ತುಗಳು ಯಾವ್ಯಾವು ಅನ್ನೋದನ್ನು ಸೂಚಿಸ್ಲಿಕ್ಕೆ ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಯ ತಿಳುವಳಿಕೆ ಬಹಳ ಮುಖ್ಯ ಆಗತ್ತೆ ಹಾಗಾಗಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಕುರಿತಂತೆ ರಾಜ್ಯಶಾಸ್ತ್ರಜ್ಞರಲ್ಲೇ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರೋದನ್ನು ನಾವು ಗುರುತಿಸಬಹುದು ಏಕಾಭಿಪ್ರಾಯ ಇಲ್ಲ ರಾಜ್ಯಶಾಸ್ತ್ರದ ವ್ಯಾಪ್ತಿ ಇಷ್ಟೇ ಅಪ್ಪ ಇದನ್ನು ಮಾತ್ರ ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ಕರಿತೇವೆ ಹೇಳಿ ಸರ್ವಸಮ್ಮತ ಅಭಿಪ್ರಾಯ ಚಿಂತಕರಲ್ಲಿ ಇಲ್ಲ ಹಾಗಾಗಿ ರಾಜ್ಯಶಾಸ್ತ್ರದ ವ್ಯಾಪ್ತಿ ಕುರಿತಂತೆ ಚಿಂತಕರಲ್ಲಿ ಭಿನ್ನಾಭಿಪ್ರಾಯ ಇದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ರಾಜ್ಯಶಾಸ್ತ್ರ ನಿರಂತರವಾಗಿ ಗ್ರೀಕ್ ನಗರ ರಾಜ್ಯಗಳಿಂದ ಹಿಡಿದುಕೊಂಡು ಒಂದನೇ ಶತಮಾನದಲ್ಲೂ ಕೂಡ ಚಲನಶೀಲವಾಗಿರ್ತಕ್ಕಂತಹ ಬದಲಾವಣೆಗೆ ತನ್ನನ್ನು ತಾನು ಒಡ್ಡಿಕೊಂಡಿರ್ತಕ್ಕಂತಹ ಪ್ರಗತಿಪರವಾದಂದು ಸಮಾಜ ವಿಜ್ಞಾನ ಆಗಿದೆ ಹಾಗಾಗಿ ಇದರ ವ್ಯಾಪ್ತಿ ಕುರಿತಂತೆ ಸ್ಪಷ್ಟವಾದಂತಹ ಒಂದು ವ್ಯಾಪ್ತಿಯನ್ನು ನಿಗದಿಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಭಿನ್ನಾಭಿಪ್ರಾಯಗಳು ಸಹಜವಾಗಿದ್ದಾವೆ ಆದರೆ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಾಗಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ನಾವು ತಿಳಿದುಕೊಳ್ಬೇಕು ಅಂತಂದರೆ ನಾವು ಎರಡು ದೃಷ್ಟಿಕೋನಗಳನ್ನು ಆಧರಿಸಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ತಿಳಿದುಕೊಳ್ಬೇಕಾಗತ್ತೆ ಆ ದೃಷ್ಟಿಕೋನಗಳು ಯಾವುವು ಅಂತಂದರೆ ಒಂದನೇದ್ದು ಸಾಂಪ್ರದಾಯಿಕ ದೃಷ್ಟಿಕೋನ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಕುರಿತಂತೆ ವ್ಯಕ್ತವಾಗಿರ್ತಕ್ಕಂಥ ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಎರಡನೇದ್ದು ಸಾಂಪ್ರದಾಯಿಕ ದೃಷ್ಟಿಕೋನದ ನಂತರ ಬಂತದ್ದು ರಾಜ್ಯಶಾಸ್ತ್ರ ವ್ಯಾಪ್ತಿ ಕುರಿತಾದ ಆಧುನಿಕ ದೃಷ್ಟಿಕೋನ ಅಂತಕ್ಕಂಥದ್ದು ಸೊ ಎರಡು ದೃಷ್ಟಿಕೋನದಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ನಾವು ಅರ್ಥೈಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬಹುದು ಅದನ್ನು ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ ಮೊದಲನೇದ್ದು ಸಾಂಪ್ರದಾಯಿಕ ದೃಷ್ಟಿಕೋನ ಅಂದರೆ ಸಾಂಪ್ರದಾಯಿಕವಾಗಿ ರಾಜ್ಯಶಾಸ್ತ್ರದ ವ್ಯಾಪ್ತಿ ಏನನ್ನು ಒಳಗೊಂಡಿರುತ್ತೆ ಅನ್ನೋದನ್ನು ಕುರಿತಂತೆ ಚಿಂತಕರು ಬಹಳ ಸೀಮಿತವಾದಂತಹ ವ್ಯಾಪ್ತಿಯನ್ನು ರಾಜ್ಯಶಾಸ್ತ್ರಕ್ಕೆ ಹೊಂದಿದ್ದರು ಅಂದರೆ ರಾಜ್ಯಶಾಸ್ತ್ರ ವ್ಯಾಪ್ತಿ ಕುರಿತಾದ ಸಾಂಪ್ರದಾಯಿಕ ದೃಷ್ಟಿಕೋನ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಬಹಳ ಸೀಮಿತವಾಗಿ ಗುರುತಿಸ್ತಕ್ಕಂಥ ಕೆಲಸ ಮಾಡಿತ್ತು ಪ್ರಾಚೀನ ಕಾಲದಿಂದಲೂ ಇಪ್ಪತ್ತನೇ ಶತಮಾನದ ಹೊತ್ತಿನವರೆಗೆ ಸಾಂಪ್ರದಾಯಿಕ ದೃಷ್ಟಿಕೋನ ಪ್ರಚಲಿತದಲ್ಲಿದ್ದು ಅದು ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ತುಂಬ ಸೀಮಿತವಾಗಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿತ್ತು ಅದರಲ್ಲೂ ಕೂಡ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ ಸಾಂಪ್ರದಾಯಿಕ ರಾಜ್ಯಶಾಸ್ತ್ರಿ ಕುರಿತಾದ ದೃಷ್ಟಿಕೋನದಲ್ಲೂ ಕೂಡ ಮೂರು ಗುಂಪುಗಳನ್ನು ನಾವು ಗುರುತಿಸಬಹುದಾಗಿತ್ತು ಮೊದಲನೆಯದು ರಾಜ್ಯ ಮಾತ್ರ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂತಕ್ಕಂಥ ಒಂದು ಗುಂಪು ಎರಡನೇದು ಸರ್ಕಾರವನ್ನು ಮಾತ್ರ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂತಕ್ಕಂಥ ಎರಡನೇ ಗುಂಪು ಮೂರನೇದು ರಾಜ್ಯ ಮತ್ತು ಸರ್ಕಾರವನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ರಾಜ್ಯಶಾಸ್ತ್ರ ಅಂತಕ್ಕಂತಹ ಮೂರನೇ ಗುಂಪು ಹೀಗೆ ಸಾಂಪ್ರದಾಯಿಕ ಸೀಮಿತ ರಾಜ್ಯಶಾಸ್ತ್ರ ವ್ಯಾಪ್ತಿಯನ್ನು ವ್ಯಾಪ್ತಿಯನ್ನ ತಿಳಿಸ್ತಕ್ಕಂತಹ ದೃಷ್ಟಿಕೋನವು ಕೂಡ ಮೂರು ಗುಂಪುಗಳಾಗಿ ವಿಭಜನೆಯಾಗಿತ್ತು ರಾಜ್ಯದ ಅಧ್ಯಯನ ಮಾತ್ರ ಅಂತಕ್ಕಂತಹ ವಿಚಾರಧಾರೆಯನ್ನು ಕೆಲವು ಚಿಂತಕರು ವಿಶೇಷವಾಗಿ ಗಾರ್ನರ್ ಬ್ಲಂಟ್ಸ್ಲಿ ಗುಡ್ನೌ ಮುಂತಾದವರು ಪ್ರತಿಪಾದಿಸಿ ರಾಜ್ಯಶಾಸ್ತ್ರವು ಕೇವಲ ರಾಜ್ಯದ ಅಧ್ಯಯನ ರಾಜ್ಯ ಹೇಗೆ ಹುಡುತು ರಾಜ್ಯದ ಕಾರ್ಯಗಳೇನು ರಾಜ್ಯದ ಉದ್ದೇಶಗಳೇನು ರಾಜ್ಯದ ಉಗಮ ಹೇಗಾಯಿತು ಈ ರೀತಿ ಒಂದಿಷ್ಟು ರಾಜ್ಯ ಕೇಂದ್ರಿತ ವಿಚಾರಗಳು ಮಾತ್ರ ರಾಜ್ಯಶಾಸ್ತ್ರಕ್ಕೆ ಸೇರಿರ್ತವೆ ಉಳಿದೆಲ್ಲ ವಿಚಾರಗಳು ಇದಕ್ಕೆ ಸಂಬಂಧ ಪಡೋದಿಲ್ಲ ಅಂತಕ್ಕಂಥ ವಿಚಾರಧಾರೆಯನ್ನು ಹೊಂದಿದ್ದರು ಇನ್ನು ಎರಡನೇ ಗುಂಪು ಸರ್ಕಾರಕ್ಕೆ ಮಾತ್ರ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಸೀಮಿತಗೊಳಿಸಿತ್ತು ಈ ಒಂದು ಗುಂಪಿನಲ್ಲಿ ಸ್ಟೀಫನ್ ಲೀಖಾಕ್ ಮುಂತಾದವರು ಈ ಒಂದು ಗುಂಪಿನಲ್ಲಿದ್ದು ಸರ್ಕಾರದ ಅಂಗಗಳ ರಚನೆ ಹೇಗಾಗತ್ತೆ ಸರ್ಕಾರದ ಒಂದು ಕಾರ್ಯಗಳು ಏನು ಸರ್ಕಾರದ ಒಂದು ಸ್ವರೂಪಗಳು ಏನು ಅನ್ನೋದ್ರ ಬಗ್ಗೆ ಮಾತ್ರ ಸರ್ಕಾರಕ್ಕೇ ಹೆಚ್ಚಿನ ಮಹತ್ವವನ್ನು ರಾಜ್ಯ ಅಮೂರ್ತವಾಗಿದ್ದು ಸರ್ಕಾರ ಮೂರ್ತ ಸ್ವರೂಪದಲ್ಲಿ ಪ್ರಾಯೋಗಿಕವಾದಂತಹ ಒಂದು ಸಂಸ್ಥೆಯಾಗಿರೋದ್ರಿಂದ ಅದರ ಬಗ್ಗೆ ಮಾತ್ರ ನಾವು ಹೆಚ್ಚಿನ ಗಮನ ಕೊಡಬೇಕು ರಾಜ್ಯಶಾಸ್ತ್ರದಲ್ಲಿ ಅಂಥೇಳಿ ಆ ಗುಂಪು ಹೇಳ್ತದೆ ಇನ್ನು ಮೂರನೇ ಗುಂಪು ಗೆಟಲ್ ಗಿಲ್ ಕ್ರಿಸ್ಟ್ ಹೆಚ್ ಜೆ ಲಾಸ್ಕಿ ಮುಂತಾದ ಚಿಂತಕರ ಒಂದು ಗುಂಪು ಇಲ್ಲ ರಾಜ್ಯ ಮತ್ತು ಸರ್ಕಾರ ಇವೆರಡೂ ಕೂಡ ರಾಜ್ಯಶಾಸ್ತ್ರಕ್ಕೆ ಬಹಳ ಮುಖ್ಯವಾಗಿರೋದ್ರಿಂದ ರಾಜ್ಯ ಯಜಮಾನನಾದರೆ ಸರ್ಕಾರ ಸೇವಕನಂತೆ ಇರ್ತದೆ ರಾಜ್ಯ ಮತ್ತು ಸರ್ಕಾರಗಳನಂತೆ ನಂತೆ ಒಂದು ಅಧ್ಯಯನ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಹೇಳಿ ರಾಜ್ಯ ಮತ್ತು ಸರ್ಕಾರಗಳ ಅಧ್ಯಯನದ ಗುಂಪಾಗಿ ಗುರುತಿಸ್ಕೊಳ್ತಕ್ಕಂಥ ಕೆಲಸ ಮಾಡಿತು ಅದೇನೇ ಇರಲಿ ಈ ಮೂರೂ ಗುಂಪುಗಳು ಕೊನೆಯದಾಗಿ ಬಂದು ನಿಲ್ಲೋದು ಎಲ್ಲಿ ಅಂತಂದರೆ ರಾಜ್ಯ ಮತ್ತು ಸರ್ಕಾರ ಇವು ಎರಡೇ ಎರಡು ಪರಿಕಲ್ಪನೆಗಳ ಸುತ್ತಲ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಸೀಮಿತಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ವು ಅಂತಕ್ಕಂಥದ್ದು ಗಮನಾರ್ಹವಾದಂತಹ ಅಂಶ ಇನ್ನು ಎರಡನೇ ದೃಷ್ಟಿಕೋನ ಆಧುನಿಕ ದೃಷ್ಟಿಕೋನದಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ನಾವು ನೋಡೋದಾದ್ರೆ ಎರಡನೇ ಮಹಾಯುದ್ಧದ ಹೊತ್ತಿಗೆ ಸಾಕಷ್ಟು ಬದಲಾವಣೆಗಳಾಗಿತ್ತು ಜಗತ್ನಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಸೇರ್ತಕ್ಕಂತಹ ಅನೇಕ ಬೆಳವಣಿಗೆಗಳು ಜಗತ್ತಿನಲ್ಲಿ ಘಟಿಸಿದ ರಾಜಕೀಯ ಚಿಂತಕರನ್ನು ಜಗತ್ತಿನ ಸಮಕಾಲೀನ ಘಟನಾವಳಿಗಳು ಆಕರ್ಷಿಸ್ತಕ್ಕಂಥ ಕೆಲಸ ಮಾಡಿದ್ವು ಹಾಗಾಗಿ ರಾಜ್ಯಶಾಸ್ತ್ರದ ಆಧುನಿಕ ದೃಷ್ಟಿಕೋನದ ಒಂದು ಹಿನ್ನೆಲೆಯಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ನಾವು ಗುರುತಿಸಲಿಕ್ಕೆ ಪ್ರಯತ್ನ ಮಾಡಬಹುದು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿನಲ್ಲಿ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಯುನೆಸ್ಕೋ ಅಂತ ಏನು ಕರಿತೇವೆ ಯುನೆಸ್ಕೋ ನೇತೃತ್ವದಲ್ಲಿ ರಾಜಕೀಯ ಚಿಂತಕರ ರಾಜ್ಯಶಾಸ್ತ್ರಜ್ಞರ ಒಂದು ಸಮ್ಮೇಳನ ನಡೀತದೆ ಪ್ಯಾರಿಸ್ನಲ್ಲಿ ಆ ಪ್ಯಾರಿಸ್ನ ರಾಜ್ಯಶಾಸ್ತ್ರಜ್ಞರ ಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಕುರಿತಂತೆ ಒಂದು ತೀರ್ಮಾನಕ್ಕೆ ಬರಲಾಗುತ್ತದೆ ಆಧುನಿಕ ದೃಷ್ಟಿಕೋನದಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಪ್ಯಾರಿಸ್ ಸಮ್ಮೇಳನ ಯುನೆಸ್ಕೋ ನೇತೃತ್ವದ ಪ್ಯಾರಿಸ್ ಸಮ್ಮೇಳನ ನಿರ್ಧರಿಸ್ತಕ್ಕಂಥ ಕೆಲಸ ಮಾಡ್ತದೆ ಅದು ಸಾಂಪ್ರದಾಯಿಕವಾದಂತಹ ರಾಜ್ಯ ಮತ್ತು ಸರ್ಕಾರವನ್ನು ಬದಿಗಿಟ್ಟು ಇನ್ನಿತರ ಕೆಲವು ಅಂಶಗಳನ್ನು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಮಾಡ್ತದೆ ಆ ಪ್ರಮುಖ ಅಂಶಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ಒಂದನೇದ್ದು ರಾಜಕೀಯ ಸಿದ್ಧಾಂತಗಳು ಅಂತ ಗುರುತಿಸ್ತದೆ ಇದರಲ್ಲಿ ರಾಜ್ಯದ ಉಗಮ ರಾಜ್ಯದ ಕಾರ್ಯಗಳು ರಾಜ್ಯದ ಸ್ವರೂಪ ಸರ್ಕಾರ ಮುಂತಾದವುಗಳಿಗೆ ಸಂಬಂಧಪಟ್ಟಂತಹ ಕೆಲವು ಸಿದ್ಧಾಂತಗಳು ಸಿದ್ಧಾಂತಗಳನ್ನು ಏನು ಮಂಡಿಸಿದ್ರು ಚಿಂತಕರು ಅವೆಲ್ಲವೂ ಕೂಡ ಅವೆಲ್ಲವುಗಳು ಕೂಡ ಈ ಒಂದು ರಾಜ್ಯಶಾಸ್ತ್ರದ ಭಾಗ ಅಂತ ಹೇಳಿ ಗುರುತಿಸ್ತದೆ ಎರಡನೇದಾಗಿ ಸರ್ಕಾರ ಅಂತ ಹೇಳ್ತದೆ ಸರ್ಕಾರ ಅಂತಂದರೆ ಸರ್ಕಾರದ ಒಂದು ಅಂಗಗಳು ಯಾವ್ಯಾವು ಸರ್ಕಾರದ ಅಂಗಗಳ ಜವಾಬ್ದಾರಿಗಳು ಏನು ಸರ್ಕಾರದ ಅಂಗಗಳ ನಡುವಿನ ಸಂಬಂಧ ಏನಾಗಿರ್ತದೆ ಸರ್ಕಾರದ ಮಾದರಿ ಅಂದರೆ ಸಂಸದೀಯ ಸರ್ಕಾರ ಸರ್ವಾಧಿಕಾರಿ ಸರ್ಕಾರ ಇಂತಹ ವಿವಿಧ ಮಾದರಿಯ ಬಗ್ಗೆ ಅಧ್ಯಯನ ಮಾಡೋದು ಇವೆಲ್ಲವೂ ಕೂಡ ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಬರ್ತದೆ ಅಂತಕ್ಕಂಥದ್ದು ಎರಡನೇ ಪಾಯಿಂಟಲ್ಲಿ ಮೆನ್ಷನ್ ಮಾಡ್ತಾರೆ ಇನ್ನು ಮೂರನೇ ಹಂತದಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಮೊದಲನೇ ಹಂತ ರಾಜಕೀಯ ಸಿದ್ಧಾಂತ ಆದರೆ ಎರಡನೇದು ಸರ್ಕಾರ ಆಯಿತು ಮೂರನೇ ಹಂತದಲ್ಲಿ ರಾಜಕೀಯ ಸಂಸ್ಥೆಗಳನ್ನು ಗುರುತಿಸ್ತಾರೆ ರಾಜಕೀಯ ಸಂಸ್ಥೆಗಳ ಅಡಿಯಲ್ಲಿ ಸಂವಿಧಾನ ಸಂವಿಧಾನದ ಒಂದು ವಿಧಗಳು ಲಿಖಿತ ಅಲಿಖಿತ ನಮ್ಯ ಅನಮ್ಯ ಸಂವಿಧಾನಗಳ ಅಧ್ಯಯನ ಸಂವಿಧಾನದ ಜೊತೆಗೆ ಸರ್ಕಾರದ ಪ್ರಕಾರಗಳ ಅಧ್ಯಯನ ಅಂದರೆ ರಾಷ್ಟ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳ ಅಧ್ಯಯನ ರಾಜಕೀಯ ಪಕ್ಷಗಳು ಒತ್ತಡ ಗುಂಪುಗಳು ನಾಗರಿಕ ಸೇವಾ ವರ್ಗ ಬೇರೆ ಬೇರೆ ರಾಜಕೀಯ ಪ್ರಭಾವ ಬೀರ್ತಕ್ಕಂತಹ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಸೇರಿಕೊಳ್ತದೆ ರಾಜ್ಯಶಾಸ್ತ್ರದಲ್ಲಿ ಅಂಥೇಳಿ ರಾಜಕೀಯ ಸಂಸ್ಥೆಗಳ ಅಡಿಯಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಆಯಿತು ಇನ್ನು ಕೊನೆಯದಾಗಿ ಆಧುನಿಕ ದೃಷ್ಟಿಕೋನದಲ್ಲಿ ಯುನೆಸ್ಕೋದ ಸಮ್ಮೇಳನ ಏನು ಗುರುತಿಸ್ತು ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಅದರಲ್ಲಿ ಕೊನೆಯದು ಯಾವುದಪ್ಪ ಅಂದರೆ ಅಂತರರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಡಿಯಲ್ಲಿ ರಾಷ್ಟ್ರರಾಷ್ಟ್ರಗಳ ನಡುವಿನ ಸಂಬಂಧ ಇರ್ಬೋದು ಯುದ್ಧ ಶಾಂತಿ ಆಮೇಲೆ ರಾಯಭಾರತ್ವ ಆಮೇಲೆ ಶಕ್ತಿ ಸಮತೋಲನ ಇರ್ಬೋದು ನಿಶಸ್ತ್ರೀಕರಣ ಶಸ್ತ್ರೀಕರಣ ಭಯೋತ್ಪಾದನೆ ಮುಂತಾದ ಅಂತರರಾಷ್ಟ್ರೀಯ ಪರಿಕಲ್ಪನೆಗಳನ್ನು ರಾಜ್ಯಶಾಸ್ತ್ರ ವ್ಯಾಪಿಸ್ತದೆ ಅಂತಕ್ಕಂಥ ಅಂಶವನ್ನು ಸ್ಪಷ್ಟಪಡಿಸಲಾಯಿತು ಹೀಗೆ ಯುನೆಸ್ಕೋನ ನೇತೃತ್ವದಲ್ಲಿ ಏನು ಪ್ಯಾರಿಸ್ ಸಮ್ಮೇಳನ ನಡೆಯಿತು ರಾಜ್ಯಶಾಸ್ತ್ರಜ್ಞರದು ಅದು ಆಧುನಿಕ ದೃಷ್ಟಿಕೋನದಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಖಚಿತಪಡಿಸ್ತಕ್ಕಂಥ ಕೆಲಸ ಮಾಡಿತು ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ಹೊತ್ತಿಗೆ ಏನಾಯಿತು ಅಂತ ಕೇಳಿದ್ರೆ ರಾಜ್ಯಶಾಸ್ತ್ರದಲ್ಲಿ ವೈಜ್ಞಾನಿಕ ಅಂಶಗಳಿಗೆ ಮಹತ್ವ ದೊರೆಯಿತು ವೈಜ್ಞಾನಿಕ ತತ್ವಗಳನ್ನು ಬಳಸ್ಕೊಂಡು ರಾಜಕೀಯ ವ್ಯವಹಾರಗಳನ್ನು ಅಧ್ಯಯನ ಮಾಡತಕ್ಕಂತಹ ನಿಟ್ಟಿನಲ್ಲಿ ರಾಜಕೀಯ ಚಿಂತಕರು ಮುಂದಾದರು ಅದರ ಪರಿಣಾಮವಾಗಿ ಮಾನವನ ರಾಜಕೀಯ ವರ್ತನೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಡೇವಿಡ್ ಈಸ್ಟನ್ ಗೆಬ್ರಿಯಲ್ ಆಲ್ಮಂಡ್ ಮುಂತಾದವರು ಪ್ರಯತ್ನ ಮಾಡಿದರು ಇದೆಲ್ಲದರ ಪರಿಣಾಮ ಏನಾಯಿತು ಅಂತ ಕೇಳಿದ್ರೆ ರಾಜ್ಯಶಾಸ್ತ್ರ ಅದರ ವ್ಯಾಪ್ತಿ ಹೆಚ್ಚು ತಾನೇ ಸಾಕ್ತಕ್ಕಂಥ ಕೆಲಸ ಮಾಡ್ತು ಸಾರ್ವಜನಿಕ ಆಡಳಿತ ಹೋಲಿಕಾ ಸರ್ಕಾರ ಮತ್ತು ರಾಜಕೀಯ ಅಂತರರಾಷ್ಟ್ರೀಯ ಸಂಬಂಧಗಳು ಮೊದಲಾದ ಉಪಶಾಖೆಗಳು ಏನಿದ್ವು ರಾಜ್ಯಶಾಸ್ತ್ರದ ಉಪಶಾಖೆಗಳು ಅವುಗಳು ಬಹಳ ವ್ಯಾಪಕವಾಗಿ ಪ್ರಗತಿಯನ್ನು ಹೊಂದತಕ್ಕಂಥ ಕೆಲಸ ಮಾಡಿ ಅನೇಕ ವಿಷಯಗಳನ್ನು ತನ್ನದಾಗಿಸಿಕೊಂಡು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದವು ಇದರ ಜೊತೆಗೆ ಒಂದನೇ ಶತಮಾನಕ್ಕೆ ಕಾಲಿಟ್ಟ ನಂತರ ರಾಜ್ಯಶಾಸ್ತ್ರ ಬಹಳ ವ್ಯಾಪಕವಾಗಿ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದೆ ಇವತ್ತು ಇವತ್ತು ಪೊಲಿಟಿಕಲ್ ಸೋಷಿಯಾಲಜಿ ಪೊಲಿಟಿಕಲ್ ಎಕಾನಮಿ ಅಂದರೆ ರಾಜಕೀಯ ಸಮಾಜಶಾಸ್ತ್ರ ರಾಜಕೀಯ ಅರ್ಥಶಾಸ್ತ್ರ ಜೊತೆಗೆ ಈ ಹಸಿರು ರಾಜಕಾರಣ ಮುಂತಾದ ಅಂಶಗಳಿಗೂ ಕೂಡ ರಾಜ್ಯಶಾಸ್ತ್ರ ವ್ಯಾಪಿಸಿ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಳ್ತಾನೆ ಸಾಗಿದೆ ಹೀಗೆ ಇವತ್ತು ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿ ನಿಂತ ನೀರಾಗಿರದೇನೆ ಸದಾ ಚಲನಶೀಲವಾಗಿರ್ತಕ್ಕಂತಹ ಒಂದು ಅಧ್ಯಯನ ವಿಷಯವಾದ್ದರಿಂದ ಅದು ನಿರಂತರವಾಗಿ ವಿಕಾಸಗೊಳ್ತಾನೆ ಹೋಗ್ತಾ ಇರೋದರಿಂದ ಅದಕ್ಕೆ ನಿರ್ದಿಷ್ಟ ಚೌಕಟ್ಟನ್ನು ಹಾಕಿ ನಿಲ್ಲಿಸೋದು ಬಹಳ ಕಷ್ಟದ ಕೆಲಸ ಹಾಗಾಗಿನೇ ಫೆಡ್ರಿಕ್ ಪೊಲಾಕ್ ಅಂತಕ್ಕಂತಹ ಒಬ್ಬ ಚಿಂತಕ ಏನು ಹೇಳ್ತಾನೆ ಅಂತಂದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕಲ್ತಕ್ಕಂಥ ಕೆಲಸ ಮಾಡ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಹೆಚ್ ಜೆ ಮಾರ್ಗ್ಯಂತೋ ಹೆಚ್ ಜೆ ಮಾರ್ಗ್ಯಂತೋ ಬಹಳ ಮುಖ್ಯವಾದಂತಹ ಒಬ್ಬ ಚಿಂತಕ ಆತ ಹೇಳ್ತಾನೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ರಾಜಕೀಯ ಸಮಾಜಶಾಸ್ತ್ರ ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ಸಂಸ್ಥೆಗಳು ಅನ್ನೋದನ್ನು ಒಳಗೊಂಡಿರ್ತದೆ ಅಂತ ಹೇಳ್ತಾರೆ ಹೀಗೆ ಹಲವು ಭಿನ್ನ ಭಿನ್ನತೆಗಳ ನಡುವೆನೂ ಕೂಡ ರಾಜ್ಯಶಾಸ್ತ್ರದ ವ್ಯಾಪ್ತಿ ಇವತ್ತು ಹೆಮ್ಮರವಾಗಿ ಬೆಳೀತಾ ಇರತಕ್ಕಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದ